ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಮ್ ರಿಪಾಕ್ಷ ಸೊ ನಾವು ಏನು ಮಾಡ್ತಿದ್ವಿಪ್ಪ ಅಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ಇಷ್ಟ ದಿನ ನಾವು ಏನು ಮಾಡ್ತಿದ್ವಿ ಅಂದರೆ ಎ ಎ ಡಿಸ್ಕಸ್ ಮಾಡ್ತಿದ್ವಿ ಇವತ್ತಿಂದ ನಾವು ಏನು ಮಾಡ್ತಿದ್ವಿ ಅಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ದು ಹಿಂದಿನ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಸಮ್ ಆಫ್ ಮನಿ ಇನ್ವೆಸ್ಟೆಡ್ ಆ್ಯಟ್ ಫಿಫ್ಟೀನ್ ಪರ್ಸೆಂಟ್ ಪರ್ ಆನ್ ಎಮ್

ನಾವು ಪ್ರಿನ್ಸಿಪಲ್ ಪಿ ನ ಕಂಡುಹಿ ಪ್ರಿನ್ಸಿಪಲ್ ಪಿ ಒನ್ ಗೊತ್ತಿಲ್ಲ ಬಟ್ ಇಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆಯಪ್ಪ ಫಿಫ್ಟೀನ್ ಪರ್ಸೆಂಟ್ ಇದೆ ಟೈಮ್ ಎಷ್ಟಿದೆ ಟೈಮ್ ಮೂರು ವರ್ಷ ಇದೆ ಅದೇ ಥರನಾಗಿ ನೆಕ್ಸ್ಟ್ ಕೇಸಲ್ಲಿ ಏನು ಕೊಟ್ಟಿದ್ದಾರೆ ಪಿ ಟು ಕಂಡಿಡಿಬೇಕು ನೀವು ಆಮೇಲೆ ಏನು ಕೇಳಿದ್ದಾರೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಎಷ್ಟಿದೆ ಟ್ವೆಲ್ ಪರ್ಸೆಂಟ್ ಇದೆ ಇಲ್ಲಿ ಟೈಮ್ ಎಷ್ಟಿದೆ ಅಂದರೆ ಫೈವ್ ಇಯರ್ಸ್ ಇದೆ ಸೊ ನೋಡಿರಿ ಇಲ್ಲಿ ತ್ರೀ ಇಯರ್ಸ್ ಇದೆ ಇಲ್ಲಿ ಫೈವ್ ಇಯರ್ಸ್ ಇದೆ ಸೊ ನಮಗೇನು ಹೇಳಿದ್ದಾರೆ ಅಂದರೆ ಇದರಿಂದ ಬರುವಂಥ ಸಿಂಪಲ್ ಇಂಟ್ರೆಸ್ಟ್ ಇದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದಾರೆ ಸಿಂಪಲ್ ಇಂಟ್ರೆಸ್ಟ್ ಫ್ರಮ್ ಒನ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಟು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು ಪಿ ಟಿ ಆರ್ ಬೈ ಹಂಡ್ರೆಡ್ ಸೊ ಒಣ್ಣೆ ಕೇಸಲ್ಲಿ ಏನಾಗುತ್ತೆ ಪಿ ಪಿ ಒನ್ ಆಗುತ್ತೆ ಪಿ ಒನ್ ಇಂಟು ಟಿ ಎಷ್ಟಿದೆ ತ್ರೀ ಇದೆ ಆರ್ ಎಷ್ಟಿದೆ ಅಪ್ಪ ಫಿಫ್ಟೀನ್ ಪರ್ಸೆಂಟೇಜ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ಇಸ್ ಈಕ್ವಲ್ ಟು ಪಿ ಟು ಇಂಟು ಟಿ ಎಷ್ಟಿದೆ ಇಲ್ಲಿ ಫೈವ್ ಇಯರ್ಸ್ ಇದೆ ರೇಟ್ ಆಫ್ ಪರ್ಸೆಂಟೇಜ್ ಎಷ್ಟಿದೆ ಟ್ವೆಲ್ವ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ನೋಡಿರಿ ಇ ಈ ಹಂಡ್ರೆಡು ಈ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಐದು ಒಂದಲೇ ಐದು ಮೂರಲೆ ಮೂರು ಒಂದಲೆ ಮೂರು ನಾಲ್ಕಲೆ ಸೊ ನಮಗೇನು ಉಳಿತಪ್ಪ ಅಂದ್ರೆ ಇಲ್ಲಿ ತ್ರೀ ಪಿ ಒನ್ ಈಸ್ ಈಕ್ವಲ್ ಟು ಫೋರ್ ಪಿ ಟು ಉಳಿತು ಸೊ ಪಿ ಒನ್ ಬೈ ಪಿ ಟು ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಫೋರ್ ಬೈ ತ್ರೀ ಬರುತ್ತೆ ಅಂದರೆ ಫೋರ್ ಇಷ್ಟು ಟು ತ್ರೀ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಫೋರ್ ಇಷ್ಟು ಟು ತ್ರೀ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಟು ಇನ್ಲೆಟ್ ಪೈಪ್ಸ್ ಎ ಆ್ಯಂಡ್ ಬಿ ಕ್ಯಾನ್ ಫಿಲ್ ಎಮ್ ಟಿ ಸಿಸ್ಟ್ರೀನ್ ಇನ್ ಟ್ವೆಂಟಿ ಟು ಆ್ಯಂಡ್ ತರ್ಟಿ ತ್ರೀ ಅವರ್ಸ್ ರೆಸ್ಪೆಕ್ಟಿವ್ಲಿ ದೇ ಆರ್ ಸ್ವಿಚ್ಡ್ ಆನ್ ಟುಗೆದರ್ ಬಟ್ ದ ಪೈಪ್ ಬಿ ಹ್ಯಾಡ್ ಟು ಕ್ಲೋಸ್ ಸೆವೆನ್ ಅವರ್ಸ್ ಬಿಫೋರ್ ದ ಸಿಸ್ಟ್ರೀನ್ ವಾಸ್ ಫುಲ್ ಹೌ ಮೆನಿ ಅವರ್ಸ್ ಇನ್ ಆಲ್ ಡಿಡ್ ಇಟ್ ಟೇಕ್ ಟು ಇ ಟೇಕ್ ಟು ಪೈಪ್ಸ್ ಟು ಫುಲ್ ದ ಸಿಸ್ಟ್ರೀನ್ ಸೊ ಇಲ್ಲಿ ಎರಡು ಪೈಪ್ಗಳಿದೆ ಪಿ ಒನ್ ಮತ್ತು ಎ ಮತ್ತು ಬಿ ಅವೇನು ಮಾಡ್ತಾವಪ್ಪ ಅಂದರೆ ಒಂದು ಸಿಸ್ಟ್ರಿನ ಎಮ್ ಟಿ ಸಿಸ್ಟ್ರಿನ ಎಷ್ಟು ಅವರ್ಸಲ್ಲಿ ಫಿಲ್ ಮಾಡ್ತವೆ ಅಂದರೆ ಇಪ್ಪತ್ತೆರಡು ಗಂಟೆ ಮತ್ತು ಮೂವತ್ತ್ಮೂರು ಗಂಟೆಯಲ್ಲಿ ಫಿಲ್ ಮಾಡ್ತವೆ ಬಟ್ ನಮಗೆ ಇಲ್ಲೇನು ಕೇಳಿದರೆ ಎಷ್ಟು ಟೈಮಲ್ಲಿ ಅದು ಎಮ್ ಟಿ ಟ್ಯಾಂಕ್ನ ಫುಲ್ ಮಾಡ್ತವೆ ಸೊ ಬಿ ಪೈಪ್ನ ತುಂಬಕ್ಕಿಂತ ಮುಂಚೆ ಏಳು ಅವರ್ ಆಫ್ ಮಾಡಿದಾಗ ಎಷ್ಟು ಟೈಮ್ ತೊಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲೇನು ಕಂಡಿಡಬೇಕು ಟೈಮ್ ಕಂಡಿಡಬೇಕು ಬಟ್ ಏನು ಮಾಡ್ತಾರೆ ಅಂದ್ರೆ ಅವರು ಬಿ ಪೈಪ್ನ ಸಿಸ್ಟ್ರಿನ ತುಂಬಕ್ಕಿಂತ ಏಳು ಅವರ್ ಮುಂಚೆ ಕ್ಲೋಸ್ ಮಾಡ್ತಾರೆ ಹಾಗಾದರೆ ಎಷ್ಟು ಗಂಟೆ ಟೈಮ್ ತೊಗೊಳುತ್ತೆ ಅಂತ ನಾವು ಕಂಡುಹಿಡಬೇಕು ಸೊ ನೋಡಿರಿ ಫಸ್ಟ್ ಸಿಸ್ಟ್ರಿ ನಾಳೆ ಪೈಪೇ ಎಷ್ಟು ನಿಮಿಷದಲ್ಲಿ ಎಷ್ಟು ಅವರಲ್ಲಿ ಫಿಲ್ ಮಾಡುತ್ತೆ ಇಪ್ಪತ್ತೆರಡು ಅವರಲ್ಲಿ ಫಿಲ್ ಮಾಡುತ್ತೆ ಪೈಪ್ ಬಿ ಎಷ್ಟು ಅವರಲ್ಲಿ ಫಿಲ್ ಮಾಡುತ್ತೆ ಮೂವತ್ತ್ಮೂರು ಅವರಲ್ಲಿ ಫಿಲ್ ಮಾಡುತ್ತೆ ಸೊ ನಮಗೆ ಇದು ಎಷ್ಟು ಗಂಟೆಯಲ್ಲಿ ತುಂಬಿಸುತ್ತೆ ಅನ್ನೋದು ಗೊತ್ತಾಯಿತು ಬಟ್ ಎಷ್ಟು ಕೆಪಾಸಿಟಿ ಇದೆ ಅಂತ ಗೊತ್ತಿಲ್ಲ ಸೊ ನಾವು ಅದಕ್ಕೇನು ಮಾಡೋಣ ಕೆಪಾಸಿಟಿಗೆ ಎಲ್ ಸಿ ಎಮ್ ತಗೊಳ್ಳೋಣ ಸೊ ಎಲ್ ಸಿ ಎಮ್ ತೊಗೊಂಡಾಗ ಏನಾಗುತ್ತಪ್ಪ ಇಪ್ಪತ್ತೆರಡು ಮತ್ತು ಮೂವತ್ತರದ್ದು ಎಲ್ ಸಿ ಎಮ್ ಅರವತ್ತಾರಾಗುತ್ತೆ ಆಗುತ್ತೆ ಸೊ ಎಲ್ ಸಿ ಎಮ್ ಎಷ್ಟಾಯ್ತಿಲ್ಲಿ ಅರವತ್ತಾರು ಆಯಿತು ಹಾಗಾದರೆ ಪ್ರತಿ ಗಂಟೆಗೆ ಎ ಪೈಪ್ ಎಷ್ಟು ಲೀಟರ್ಸ್ ತುಂಬಿಸುತ್ತೆ ತ್ರೀ ಲೀಟರ್ಸ್ ಪರ್ ಅವರ್ ತುಂಬಿಸುತ್ತೆ ಪೈಪ್ ಎ ಅದೇ ಥರನಾಗ ಪೈಪ್ ಬಿ ಎಷ್ಟು ಎಷ್ಟು ತುಂಬಿಸುತ್ತಪ್ಪ ಟೂ ಲೀಟರ್ಸ್ ಪರ್ ಅವರ್ ತುಂಬಿಸುತ್ತೆ ಸೊ ನೋಡ್ರಿ ಪೈಪ್ ಎ ಎಷ್ಟು ಎಷ್ಟು ಅಂದರೆ ಮೂರು ಲೀಟರ್ ಪರ್ ಅವರ್ ತುಂಬಿಸುತ್ತೆ ಪೈಪ್ ಬಿ ಟೂ ಲೀಟರ್ ಪರ್ ಅವರ್ ತುಂಬಿಸುತ್ತೆ ಟೋಟಲ್ ಸಿಸ್ ಕೆಪಾಸಿಟಿ ಎಷ್ಟಿದೆ ಸಿಕ್ಸ್ಟಿ ಸಿಕ್ಸ್ ಲೀಟ್ರ್ ಇದೆ ಸೊ ನಮಗೇನು ಕೇಳಿದ್ದಾರೆ ಸಮಯ ಎಷ್ಟು ತಗೊಳ್ಕೊಳ್ಳುತ್ತೆ ಬಿ ಪೈಪ್ ಅವರ್ ಏಳು ಗಂಟೆ ಮುಂಚೆ ತುಂಬಿ ಮುಂಚೆ ಕ್ಲೋಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಏನು ಮಾಡ್ಬಿಡೋಣ ಲೆಟ್ ಎಕ್ಸ್ ಬಿ ದ ಟೈಮ್ ಟೇಕನ್ ಬೈ ಪೈಪ್ ಎ ಬಿ ಟು ಫಿಲ್ ದ ಸಿಸ್ಟ್ರೀನ್ ಅಂತ ಹಾಕೊಳ್ಳೋಣ ಸೊ ಇವಾಗ ಏನಾಗುತ್ತಪ್ಪ ಅಂದರೆ ತ್ರೀ ಇಂಟು ಎಕ್ಸ್ ಪ್ಲಸ್ ಟೂ ಇಂಟು ಇಲ್ಲೇನಾಗುತ್ತೆ ಎಕ್ಸ್ ಮೈನಸ್ ಸೆವೆನ್ ಆಗುತ್ತೆ ಯಾಕಂದರೆ ಏಳು ಗಂಟೆ ಮುಂಚೆ ಕ್ಲೋಸ್ ಮಾಡ್ತಾರೆ ಎಕ್ಸ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಫುಲ್ ಕೆಪ್ಯಾಸಿಟಿ ಸಿಕ್ಸ್ಟಿ ಸಿಕ್ಸ್ ಲೀಟ್ರ್ ಇದೆ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಫೋರ್ಟೀನ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ಆಯಿತು ಸೊ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಇಕ್ವಲ್ಟು ಏನಾಗತ್ತಪ್ಪ ಅಂದರೆ ಫೈವ್ ಎಕ್ಸ್ ಆಗುತ್ತೆ ಫೈವ್ ಎಕ್ಸ್ ಇಕ್ವಲ್ಟಿ ಎಷ್ಟಾಗುತ್ತೆ ಸಿಕ್ಸ್ಟಿ ಸಿಕ್ಸ್ ಆ ಕಡೆ ಫೋರ್ಟೀನ್ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ ಸಿಕ್ಸ್ಟಿ ಸಿಕ್ಸ್ ಪ್ಲಸ್ ಫೋರ್ಟೀನ್ ಮಾಡಿದರೆ ಎಷ್ಟಾಗತ್ತಪ್ಪ ನಿಮಗೆ ಏಯ್ಟಿ ಆಗುತ್ತೆ ಎಕ್ಸ್ ಈಕ್ವಲ್ ಟು ಏಯ್ಟಿ ಆಯಿತು ಎಕ್ಸ್ ಈಕ್ವಲ್ಟಿ ಏನಾಗುತ್ತೆ ಏಯ್ಟಿ ಬೈ ಫೈವ್ ಐದು ಐದೊಂದಲೇ ಮೂರು ಉಳಿತು ಐದಾರಲೆ ಮೂವತ್ತು ಸೊ ಟೋಟಲ್ ಎಷ್ಟು ಟೈಮ್ ತೊಗೊಳುತ್ತಪ್ಪ ಅಂದರೆ ಅದು ಸಿಕ್ಸ್ಟೀನ್ ಅವರ್ ಟೈಮ್ ತೆಗೆದುಕೊಳ್ಳುತ್ತೆ ಸೊ ನೋಡಿರಿ ಕ್ವಶನ್ ಸಿಂಪಲ್ ಆಗಿದೆ ಬಟ್ ನೀವೇನಂದರೆ ಇಲ್ಲಿ ಕೆಪಾಸಿಟಿನ ಕಂಡು ಹಿಡಬೇಕು ಕೆಪಾಸಿಟಿ ಕಂಡಿಡ್ದು ಬಿ ಪೈಪ್ನ ಏಳು ಅವರ್ ಮುಂಚೆ ಕ್ಲೋಸ್ ಮಾಡಬೇಕು ಅವಾಗ ನಿಮಗೆ ಅಕ್ಯುರೇಟ್ ಟೈಮ್ ಸಿಗುತ್ತೆ ಸೊ ಇಲ್ಲಿ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಸಿಕ್ಸ್ಟೀನ್ ಅವರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಹಾಂ ನೆಕ್ಸ್ಟ್ ಕ್ವಶನ್ ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಫೋರ್ ಸ್ಕ್ವೇರ್ ಇಂಟು ಟು ಪ್ಲಸ್ ಟು ಇಸಿ ಟು ಅಂತ ಕೇಳಿದ್ದಾರೆ ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಫೋರ್ ಸ್ಕ್ವೇರ್ ಇಂಟು ಟೂ ಪ್ಲಸ್ ಟೂ ಅಂತ ಕೇಳಿದ್ದಾರೆ ಸೊ ಇದನ್ನು ನಾವು ಯಾವ ಥರ ಸಾಲ್ವ್ ಮಾಡ್ತೀವಿ ಅಂದರೆ ಬಾಡೋಮಸ್ ರೂಲ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀವಿ ಬಾಡೋಮಸ್ ಅಲ್ಲಿ ಫಸ್ಟ್ ಏನು ಬರುತ್ತೆ ಬ್ರ್ಯಾಕೆಟ್ಸ್ ಬರುತ್ತೆ ಇಲ್ಲಿ ಬ್ರಾಕೆಟ್ಸ್ ಇಲ್ಲ ನೆಕ್ಸ್ಟ್ ಏನು ಬರುತ್ತೆ ಡಿವಿಷನ್ ಬರುತ್ತೆ ನೋಡಿರಿ ಇಲ್ಲಿ ಡಿವಿಷನ್ ಇದೆ ಸೊ ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಫೋರ್ ಸ್ಕ್ವರ್ ಎಷ್ಟಾಗುತ್ತಪ್ಪ ಸಿಕ್ಸ್ಟೀನ್ ಆಗುತ್ತೆ ಇಂಟು ಟು ಪ್ಲಸ್ ಟು ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಡಿವಿಷನ್ ಮಾಡಬೇಕು ಸಿಕ್ಸ್ಟಿ ಫೋರ್ನ ನಾವು ಸಿಕ್ಸ್ಟೀನಿಂದ ಡಿವೈಡ್ ಎಷ್ಟು ಬರುತ್ತೆ ಫೋರ್ ಬರುತ್ತೆ ಇಂಟು ಟು ಪ್ಲಸ್ ಟು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್ ಇದೆ ಫೋರ್ ಇಂಟು ಟೂ ಮಾಡಿದರೆ ಎಷ್ಟು ಬರುತ್ತೆ ಏಯ್ಟ್ ಬರುತ್ತೆ ಏಯ್ಟ್ ಪ್ಲಸ್ ಟು ಮಾಡಿದರೆ ಟೆನ್ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಟೆನ್ ಆಗುತ್ತೆ ಸೊ ಈ ಥರದ ಕ್ವಶನ್ಸ್ಗಳು ನಿಮ್ಮ ಗ್ರೂಪ್ ಡಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಈ ಥರದ ಕ್ವಶನ್ಸ್ನಿಂದ ತೊಗೊಂಡು ತುಂಬ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಿನೇಷನಲ್ಲಿ ನಿಮಗೆ ತುಂಬ ಈಸಿಯಾಗಿ ಆನ್ಸರ್ಸ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ವೆನ್ ಯು ರಿವರ್ಸ್ ದ ಡಿಸಿಟ್ಸ್ ಆಫ್ ದ ನಂಬರ್ ಫೋರ್ಟೀನ್ ದ ನಂಬರ್ ಇನ್ಕ್ರೀಸಸ್ ಬೈ ಟ್ವೆಂಟಿ ಸೆವೆನ್ ಹೌ ಮೆನಿ ಅದರ್ ಟು ಡಿಸಿಟ್ ನಂಬರ್ ಇನ್ಕ್ರೀಸಸ್ ಬೈ ಟ್ವೆಂಟಿ ಸೆವೆನ್ ವೆನ್ ದೇರ್ ಡಿಜಿಟ್ಸ್ ಆರ್ ರಿವರ್ಸ್ಡ್ ಸೊ ಇಲ್ಲಿ ಹದಿನಾಲ್ಕು ನಂಬರ್ನ ನಾವು ಡಿ ರಿವರ್ಸ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರದು ಇಪ್ಪತ್ತೇಳು ನಂಬರ್ ಜಾಸ್ತಿ ಆಗುತ್ತೆ ಎಷ್ಟಾಗುತ್ತೆ ನಲ್ವತ್ತೊಂದಾಗುತ್ತೆ ಹಾಗಾದರೆ ಇಂಥ ಎಷ್ಟು ಟೂ ಡಿಜಿಟ್ಸ್ ನಂಬರ್ ಇದೆ ಸೊ ಅದ್ರ ಸಂಖ್ಯೆ ರಿವರ್ಸ್ ಮಾಡಿದಾಗ ಇಪ್ಪತ್ತೇಳು ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಅವ್ರ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಹದಿನಾಲ್ಕನ್ನ ನೀವು ರಿವರ್ಸ್ ಮಾಡಿದಾಗ ನಲ್ವತ್ತೆಂಟು ಸೊ ಅದು ಇಪ್ಪತ್ತೇಳು ಇನ್ಕ್ರೀಸ್ ಆಯಿತು ಈ ಥರದ ಎಷ್ಟು ಟೂ ಡಿಜಿಟ್ಸ್ ಇದ್ದಾವೆ ಆ ನಂಬರ್ನ ನಾವು ಇಂಟ್ರಿ ಚೇಂಜ್ ಮಾಡಿದಾಗ ನಮಗೆ ಇಪ್ಪತ್ತೇಳು ಡಿಫ್ರೆನ್ಸ್ ಕೊಡುತ್ತೆ ಅಂತ ಕೇಳಿದ್ದಾರೆ ಯಾವುದು ಫೋರ್ಟೀನ್ ಬಿಟ್ಟು ಸೊ ನೋಡ್ರಿ ಅದಕ್ಕೆ ನಾವೇನು ಮಾಡೋಣ ಲೆಟ್ ಟೆನ್ ಎಕ್ಸ್ ಪ್ಲಸ್ ವೈ ಬಿ ಟೂ ಡಿಜಿಟ್ ನಂಬರ್ ಅಂತ ಮಾಡ್ಕೊಳ್ಳೋಣ ಟೂ ಡಿಜಿಟ್ ನಂಬರ್ ಸೊ ಇವಾಗ ಟೆನ್ ಎಕ್ಸ್ ಪ್ಲಸ್ ಫೈ ಟೂ ಡಿಜಿಟ್ ನಂಬರ್ ಆದರೆ ಇದನ್ನು ರಿವರ್ಸ್ ಮಾಡಿದಾಗ ಏನಾಗುತ್ತೆ ಮೈನಸ್ ಟೆನ್ ವೈ ಪ್ಲಸ್ ಎಕ್ಸ್ ಆಗುತ್ತೆ ಇಸಿಕಲ್ ಟು ಎಷ್ಟಾಗತ್ತಪ್ಪ ಡಿಫ್ರೆನ್ಸ್ ಟ್ವೆಂಟಿ ಸೆವೆನ್ ಆಗುತ್ತೆ ಸೊ ನೋಡ್ರಿ ಟೆನ್ ಎಕ್ಸ್ ಪ್ಲಸ್ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ ಟೆನ್ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಇಸಿಕಲ್ ಟು ಟ್ವೆಂಟಿ ಸೆವೆನ್ ಸೊ ಟೆನ್ ಎಕ್ಸಲ್ಲಿ ನೀವು ಎಕ್ಸ್ ಕಳೆದ್ರೆ ಎಷ್ಟು ಉಳಿಯತ್ತೆ ನಿಮಗೆ ನೈನ್ ಎಕ್ಸ್ ಉಳಿಯತ್ತೆ ಅದೇ ಥರನಾಗ ಟೆನ್ ವೈಯಲ್ಲಿ ಪ್ಲಸ್ ವೈನ ಕಳೆದ್ರೆ ಮೈನಸ್ ನೈನ್ ವೈ ಉಳಿಯುತ್ತೆ ಇಸಿಕ್ವಲ್ ಟು ಎಷ್ಟಾಗತ್ತಪ್ಪ ಟ್ವೆಂಟಿ ಸೆವೆನ್ ಆಗುತ್ತೆ ಸೊ ಇವಾಗ ನೈನ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಷ್ಟಾಗುತ್ತೆ ಟ್ವೆಂಟಿ ಸೆವೆನ್ ಆಗುತ್ತೆ ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಷ್ಟಾಗುತ್ತೆ ಟ್ವೆಂಟಿ ಸೆವೆನ್ ಬೈ ನೈನ್ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ಸೊ ನಮಗೆ ಫಸ್ಟ್ ಡಿಜಿಟು ಮತ್ತು ಸೆಕೆಂಡ್ ಡಿಜಿಟ್ ಡಿಫ್ರೆನ್ಸ್ ಎಷ್ಟಿರಬೇಕಪ್ಪ ಅಂದರೆ ತ್ರೀ ಇರಬೇಕು ಅಂತ ಎಷ್ಟು ಟೂ ಡಿಜಿಟ್ಸ್ ನಂಬರ್ ಇದೆ ಅಂತ ನೋಡ್ಕೊಳ್ಳೋಣ ಸೊ ನೋಡಿರಿ ಫಸ್ಟ್ ಏನು ಬರುತ್ತೆ ಹದಿನಾಲ್ಕು ಬರುತ್ತೆ ಒಂದು ಮತ್ತು ನಾಲ್ಕರದ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ಮೂರಿದೆ ನೆಕ್ಸ್ಟ್ ಏನು ಬರುತ್ತಪ್ಪ ಇಪ್ಪತ್ತೈದು ಎರಡು ಮತ್ತು ಐದರದ್ದು ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ಮೂರಿದೆ ನೆಕ್ಸ್ಟ್ ಏನು ಬರುತ್ತೆ ಮೂವತ್ತಾರು ನೆಕ್ಸ್ಟ್ ಏನು ಬರುತ್ತೆ ನಲವತ್ತೇಳು ನೆಕ್ಸ್ಟು ನಲವತ್ತೇಳು ಐವತ್ತೆಂಟು ನೆಕ್ಸ್ಟು ಐವತ್ತೆಂಟು ಅರುವತ್ತೊಂಬತ್ತು ಸೊ ಇಷ್ಟು ಟೂ ಡಿಜಿಟ್ಸ್ ನಂಬರ್ ಇದೆ ಸೊ ಈ ಒಂದು ರಿವರ್ಸ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಅದೇ ಅಂಕಿ ಬರುತ್ತೆ ನೋಡಿರಿ ಹದಿನಾಲ್ಕನ್ನು ರಿವರ್ಸ್ ಮಾಡಿದ್ರೆ ನಲವತ್ತೇಳು ಬರುತ್ತೆ ಡಿಫ್ರೆನ್ಸ್ ಇಪ್ಪತ್ತೇಳು ಬರುತ್ತೆ ಇಪ್ಪತ್ತೈದನ್ನು ನೀವು ರಿವರ್ಸ್ ಮಾಡಿದರೆ ಐವತ್ತೆರಡು ಬರುತ್ತೆ ಸೊ ಮೂವತ್ತಾರು ನಲವತ್ತೇಳು ಐವತ್ತೆಂಟು ಅರವತ್ತೊಂಬತ್ತು ಟೋಟಲ್ ಎಷ್ಟಿದೆ ಟೋಟಲ್ ಆರು ಸಂಖ್ಯೆ ಇದೆ ಬಟ್ ಇಲ್ಲಿ ಎಷ್ಟಿದೆ ಅಂದರೆ ಫೋರ್ಟಿನೇ ನಾವು ಎಕ್ಸ್ಕ್ಲೂಡ್ ಮಾಡಬೇಕು ಹಾಗಾದರೆ ರಿಮೇನಿಂಗ್ ಎಷ್ಟೇ ಅಂಕಿ ಇದೆಯಪ್ಪ ರಿಮೇನಿಂಗ್ ಐದು ಅಂಕಿ ಇದ್ದಾವೆ ಹಾಗಾದರೆ ಎಷ್ಟು ಆನ್ಸರ್ ಆಗುತ್ತಿಲ್ಲ ಆನ್ಸರ್ ಫೈ ಆಗುತ್ತೆ ಸೊ ನೋಡಿರಿ ಈ ಕ್ವಶನ್ಸ್ನ ಈ ಥರ ಸಾಲ್ವ್ ಮಾಡಿರಿ ನಿಮಗೆ ಒಂದೇ ಅಂಕಿ ಮತ್ತು ಎರಡನೇ ಅಂಕಿ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇರಬೇಕಂದ್ರೆ ಮೂರು ಡಿಫ್ರೆನ್ಸ್ ಇರಬೇಕು ಅಂಥ ಸಂಖ್ಯೆನೇ ನೀವು ಬರೀಬೇಕು ಬಟ್ ಒಂದೇ ಟೈಪ್ ಬರೀ ಒಂದೇ ಟೈಮ್ ಬರೀರಿ ಈಗ ಟ್ವೆಂಟಿ ಫೈ ನೆಕ್ಸ್ಟ್ ಫಿಫ್ಟಿ ಟು ಬರಿಬೇಡ್ರಿ ಯಾಕಂದರೆ ಟ್ವೆಂಟಿ ಫೈದು ಅಪೋಸಿಟೇ ಫಿಫ್ಟಿ ಟು ಬರುತ್ತೆ ಹಾಗಾದರೆ ಎಷ್ಟು ಸಂಖ್ಯೆ ಇದಾವಪ್ಪ ಅಂತ ಅಂದರೆ ಟೋಟಲ್ ಐದು ಸಂಖ್ಯೆಗಳು ಇದಾವೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಮಮತಾ ವಾಸ್ ರನ್ನಿಂಗ್ ಟುವರ್ಡ್ಸ್ ಈಸ್ಟ್ ಡೈರೆಕ್ಷನ್ ಹರ್ ಫ್ರೆಂಡ್ ವಾಸ್ ರನ್ನಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ವಿನ್ ಇನ್ ವಿಚ್ ಡೈರೆಕ್ಷನ್ ಹರ್ ಫ್ರೆಂಡ್ ವಾಸ್ ರನ್ನಿಂಗ್ ಸೊ ಇವಾಗ ಏನಾಗುತ್ತೆ ಅಂದರೆ ಮಮತಾ ಅಣ್ಣವರು ಈಸ್ಟ್ ಡೈರೆಕ್ಷನಲ್ಲಿ ಓಡ್ತಿದ್ದಾರೆ ಅವ್ರ ಫ್ರೆಂಡ್ ಏನು ಮಾಡ್ತಿದಾರಪ್ಪ ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಓಡ್ತಿದ್ದಾರೆ ಹಾಗಾದರೆ ಯಾವ ಡೈರೆಕ್ಷನಲ್ಲಿ ಅವ್ರ ಫ್ರೆಂಡ್ ಓಡ್ತಿದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಮಮತಾ ಈಸ್ಟ್ ಡೈರೆಕ್ಷನಿಗೆ ಓಡಿದರೆ ಅವ್ರ ಫ್ರೆಂಡ್ ಅಪೋಸಿಟ್ ಡೈರೆಕ್ಷನ್ ಅಂದರೆ ಯಾವ ಡೈರೆಕ್ಷನಿಗೆ ಓಡಿದ್ದಾರೆ ವೆಸ್ಟ್ ಡೈರೆಕ್ಷನಿಗೆ ಓಡ್ತಿದ್ದಾರೆ ಹಾಗಾದರೆ ಉತ್ತರ ಏನಾಗುತ್ತಪ್ಪ ವೆಸ್ಟ್ ಡೈರೆಕ್ಷನ್ ಆಗುತ್ತೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಆಮೇಲೆ ನೀವು ದಿಕ್ಕುಗಳನ್ನ ನೆನ್ಪಿಟ್ಕೊಳ್ಳೋಕ್ಕೆ ಇಂಡಿಯಾ ಮ್ಯಾಪ್ನ ಏನಂದರೆ ಮೆಮೊರೈಸ್ ಮಾಡ್ಬೋದು ಇಂಡ್ಯಾದಲ್ಲಿ ನಾರ್ತಲ್ಲಿ ಕಾಶ್ಮೀರಿದೆ ಸೌತಲ್ಲಿ ಕನ್ಯಾಕುಮಾರಿ ಇದೆ ಈಸ್ಟಲ್ಲಿ ಒಡಿಸ್ಶಾ ಇದೆ ವೆಸ್ಟಲ್ಲಿ ಮಹಾರಾಷ್ಟ್ರ ಇದೆ ಅಥವಾ ಮುಂಬೈ ಇದೆ ಸೊ ಈ ಥರನಾಗಿ ಕೂಡ ನೀವೇನೆಂದರೆ ದಿಕ್ಕುಗಳನ್ನ ನೆನ್ಪಿಟ್ಕೋಬೋದು ಇಂಡಿಯಾ ಮ್ಯಾಪ್ನ ನೀವು ರೆಫರೆನ್ಸ್ ಇಟ್ಕೊಂಡು ದಿಕ್ಕುಗಳನ್ನ ಆರಾಮಾಗೆ ನೆನ್ಪಿಟ್ಕೋಬೋದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಎಚ್ ಸಿ ಎಫ್ ಆಫ್ ಒನ್ ಒನ್ ಸೆವೆನ್ ಆ್ಯಂಡ್ ಒನ್ ನೈಂಟಿ ಫೈ ಈಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಒನ್ ಒನ್ ಸೆವೆನ್ ಮತ್ತು ಒನ್ ನೈಂಟಿ ಫೈ ಎಚ್ ಸಿ ಎಫ್ ಏನು ಅಂತ ಕೇಳಿದ್ದಾರೆ ಸೊ ಎಚ್ ಸಿ ಎಫ್ ಅಂದರೆ ಏನಪ್ಪ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಸೊ ಈ ಥರ ಇದ್ದಾಗ ನೀವೇನು ಮಾಡ್ರಿ ಆಪ್ಷನ್ ಥ್ರೂ ಮಾಡಿರಿ ಯಾಕಂದರೆ ನೀವು ಎಚ್ ಸಿ ಎಫ್ ಕಂಡಿಡೆ ಟೈಮ್ ತುಂಬ ತೊಗೊತೀರಾ ಫಸ್ಟು ಸಿಕ್ಸ್ಟಿ ಫೈವ್ನ ಮಾಡಿರಿ ಸಿಕ್ಸ್ಟಿ ಫೈವ್ ಒನ್ ಒನ್ ಸೆವೆನ್ನು ಮತ್ತು ಒನ್ ನೈಂಟಿ ಫೈನ ಡಿವೈಡ್ ಮಾಡುತ್ತಾ ಅಂತ ನೋಡಿರಿ ಸಿಕ್ಸ್ಟಿ ಫೈವ್ ಇಂಟು ಟೂ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಒನ್ ತರ್ಟಿ ಬರುತ್ತೆ ಹಾಗಾದರೆ ಸಿಕ್ಸ್ಟಿ ಫೈವ್ ಏನಂದರೆ ಒನ್ ಸೆವೆಂಟಿನ ಡಿವೈಡ್ ಮಾಡಲ್ಲ ಹಾಗಾಗಿ ಇದು ಒನ್ ಸ ಒನ್ ಒನ್ ಸೆವೆನ್ ಮತ್ತು ಒನ್ ನೈಂಟಿ ಫೈವ್ದು ಎಚ್ ಸಿ ಎಫ್ ಆಗೋಕ್ಕೆ ಚಾನ್ಸ್ ಇಲ್ಲ ನೆಕ್ಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಇರೋದು ಯಾವುದಪ್ಪ ತರ್ಟಿ ನೈನ್ ತರ್ಟಿ ನೈನು ಒನ್ ಒನ್ ಸೆವೆನ್ನ ಡಿವೈಡ್ ಮಾಡುತ್ತಾ ಅಂತ ನೋಡ್ರಿ ತರ್ಟಿ ನೈನ್ ಇಂಟು ತ್ರೀ ಮಾಡಿದ್ರೆ ಎಷ್ಟು ಬರುತ್ತೆ ಫೋರ್ಟಿ ಇಂಟು ತ್ರೀ ಮಾಡಿದ್ರೆ ಒನ್ ಟ್ವೆಂಟಿ ಬರುತ್ತೆ ಮೈನಸ್ ಒನ್ ಮಾಡಿದ್ರೆ ತ್ರೀ ಆಗುತ್ತೆ ಒನ್ ಒನ್ ಸೆವೆನ್ ಬರುತ್ತೆ ಹಾಗಾಗಿ ಒನ್ ಒನ್ ಸೆವೆನ್ ಕೂಡ ತರ್ಟಿ ನೈನಿಂದ ಡಿವೈಡ್ ಆಗುತ್ತೆ ನೆಕ್ಸ್ಟ್ ತರ್ಟಿ ನೈನ್ ಒನ್ ನೈಂಟಿ ಫೈವ್ನ ಡಿವೈಡ್ ಮಾಡುತ್ತೆ ನೋಡಿರಿ ಫೋರ್ಟಿ ಇಂಟು ಫೈವ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಎರಡು ನೂರು ಬರುತ್ತೆ ಸೊ ಮೈನಸ್ ಫೈವ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಒನ್ ನೈಂಟಿ ಫೈವ್ ಬರುತ್ತೆ ಹಾಗಾದರೆ ತರ್ಟಿ ನೈನು ಒನ್ ಒನ್ ಸೆವೆನ್ನು ಡಿವೈಡ್ ಮಾಡುತ್ತೆ ಒನ್ ನೈಂಟಿ ಫೈವ್ನು ಕೂಡ ಡಿವೈಡ್ ಮಾಡುತ್ತೆ ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಯಾವುದಾಗತ್ತಪ್ಪ ತರ್ಟಿ ನೈನ್ ಆಗುತ್ತೆ ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ ನೀವೇನಾದರೂ ಸಣ್ಣಗಡೆ ಅಂದರೆ ಚಿಕ್ಕ ನಂಬರಿಂದ ಹೋದರೆ ತ್ರೀ ಕೂಡ ಆಗುತ್ತೆ ತರ್ಟೀನ್ ಕೂಡ ಆಗುತ್ತೆ ಯಾಕಂದರೆ ತರ್ಟಿ ನೈನ್ ನೀವು ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ತರ್ಟೀನ್ ಇಂಟು ತ್ರೀ ಮಾಡಿದಾಗ ತರ್ಟಿ ನೈನ್ ಬರುತ್ತೆ ಸೊ ಇದು ಕೂಡ ಆಗುತ್ತೆ ಇದು ಕೂಡ ಆಗುತ್ತೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಸೊ ಜಸ್ಟ್ ಆಪ್ಷನ್ ವೆರಿಫಿಕೇಷನ್ ಮಾಡೋದ್ರಿಂದ ಇನ್ನೂ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ನೋಡಿರಿ ಯಾವಾಗಲೂ ತರ್ಟಿ ನೈನ್ ಇಂಟು ಇದ್ದಾಗ ನೀವೇನು ಮಾಡ್ರಿ ಫೋರ್ಟಿ ಮೈನಸ್ ಒನ್ ಇಂಟು ಅಂತ ಮಾಡ್ಕೊರಿ ಫೋರ್ಟಿ ಮೈನಸ್ ಒನ್ ಇಂಟು ತ್ರೀ ಮಾಡಿದ್ರೆ ಅಷ್ಟು ಬರುತ್ತೆ ಒನ್ ಟ್ವೆಂಟಿ ಮೈನಸ್ ತ್ರೀ ಒನ್ ಒನ್ ಸೆವೆನ್ ಆಗುತ್ತೆ ಫೋರ್ಟಿ ಮೈನಸ್ ಒನ್ ಇಂಟು ಫೈವ್ ಮಾಡಿದಾಗ ಎಷ್ಟಾಗುತ್ತೆ ಫೋರ್ಟಿ ಇಂಟು ಫೋರ್ ಟೂ ಹಂಡ್ರೆಡ್ ಆಗುತ್ತೆ ಮೈನಸ್ ಫೈ ಒನ್ ನೈಂಟಿ ಫೈವ್ ಆಗುತ್ತೆ ಸೊ ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರೀಲಿ ಏನಾಗುತ್ತಪ್ಪ ಅಂದರೆ ತರ್ಟಿ ನೈನ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಟ್ ಈಸ್ ದ ಕರೆಕ್ಟ್ ಕೋಡ್ ಫಾರ್ ಐ ಇನ್ ಅಕ್ ಕೋಡ್ ಲ್ಯಾಂಗ್ವೇಜ್ ಐ ಆಮ್ ಹಿಯರ್ ಈಸ್ ರಿಟರ್ನ್ ಆ್ಯಸ್ ಎನ್ ಇ ಎಮ್ ಐ ಡಿ ಎ ಐ ಲೈಕ್ ಐಸ್ ಕ್ರೀಮ್ ಈಸ್ ರಿಟರ್ನ್ ಆ್ಯಸ್ ಎನ್ ಇ ಎಲ್ ಇ ಎಲ್ ಸಿ ಆರ್ ಇ ಎಮ್ ಎ ಸ್ಟೇಟ್ಮೆಂಟ್ ಒನ್ ಅಲೋನ್ ಈಸ್ ಸಫಿಷಿಯಂಟ್ ಸ್ಟೇಟ್ಮೆಂಟ್ ಟು ಅಲೋನ್ ಈ ಸಫಿಶಂಟ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಟುಗೆದರ್ಸ್ ಆರ್ ಸಫಿಶಿಯಂಟ್ ಇದರ್ ಸ್ಟೇಟ್ಮೆಂಟ್ ಒನ್ ಆರ್ ಟು ಆರ್ ಸಫಿಷಂಟ್ ಸೊ ಇಲ್ಲಿ ನೋಡ್ರಿ ಒಂದು ಭಾಷೆಯಲ್ಲಿ ಐನ ಕಂಡುಹಿಡೀಬೇಕು ನೀವು ಸೊ ಅವರು ಆ ಭಾಷೆಯಲ್ಲಿ ಐ ಎಮ್ ಹಿಯರ್ನ ಯಾವ ಥರ ಬರೀತಾರೆ ಅಂದರೆ ಎನ್ ಇ ಎಮ್ ಇ ಡಿ ಎ ಅಂತ ಬರೀತಾರೆ ಐ ಡಿ ಎ ಅಂತ ಬರೀತಾರೆ ಅದೇ ಥರನೇ ಅದೇ ಭಾಷೆಯಲ್ಲಿ ಐ ಲೈಕ್ ಐಸ್ ಕ್ರೀಮ್ ಅನ್ನೋದನ್ನು ಯಾವ ಥರ ಬರೀತಾರೆ ಅಂದರೆ ಎನ್ ಇ ಎಲ್ ಸಿ ಆರ್ ಇ ಎಮ್ ಎ ಅಂತ ಬರೀತಾರೆ ಹಾಗಾದರೆ ಸ್ಟೇಟ್ಮೆಂಟ್ ಒಂದೇ ಸಾಕು ನಮಗೆ ಐ ಕಂಡು ಸ್ಟೇಟ್ಮೆಂಟ್ ಎರಡು ಸಾಕು ನಮಗೆ ಐ ಕಂಡು ಎರಡೂ ಸ್ಟೇಟ್ಮೆಂಟು ಬೇಕು ಐ ಕಂಡು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಸಾಕು ಐ ಕಂಡು ಅಂತ ಹೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಏನು ಹೇಳಿದರೆ ಐನ ಕಂಡಿಡಿಬೇಕು ಫಸ್ಟ್ ಒನ್ ಸ್ಟೇಟ್ಮೆಂಟ್ ತೊಗೋರಿ ಐ ಆಮ್ ಹಿಯರ್ ಇಲ್ಲೇನು ಕೋಡ್ ಮಾಡಿದರೆ ಎನ್ ಇ ಎಮ್ ಇ ಡಿ ಎ ಇದರೊಳಗೆ ನಿಮ್ಗೆ ಐ ಯಾವುದು ಐ ಆಮ್ ಯಾವುದು ಹಿಯರ್ ಯಾವುದು ಗೊತ್ತಾಗಲ್ಲ ಹಾಗಾಗಿ ಸ್ಟೇಟ್ಮೆಂಟ್ ಒಂದು ಕೂಡ ಸಫಿಷಿಯೆಂಟ್ ಆಗಲ್ಲ ನೆಕ್ಸ್ಟ್ ನೋಡಿರಿ ಐ ಲೈಕ್ ಐಸ್ ಕ್ರೀಮ್ ಸೊ ಇದರಲ್ಲೂ ಕೂಡ ನಿಮಗೆ ಮೂರು ವರ್ಡ್ಸ್ ಇದೆ ಇಲ್ಲಿ ಮೂರು ವರ್ಡ್ಸ್ ಇದೆ ಎನ್ ಯಾವುದು ಇ ಎಲ್ ಯಾವುದು ಸಿ ಆರ್ ಎಮ್ ಎ ಯಾವುದು ಕೋಡ್ ಮಾಡ್ತಾರೆ ಅಂತ ಕೂಡ ಇಲ್ಲಿಗೆ ಕೂಡ ಗೊತ್ತಾಗಲ್ಲ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಒನ್ ಕೂಡ ಆಗಲ್ಲ ಸ್ಟೇಟ್ಮೆಂಟ್ ಎರಡು ಕೂಡ ಆಗೋಲ್ಲ ನೆಕ್ಸ್ಟ್ ನೋಡಿರಿ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಟುಗೆದರ್ ಇದರಿಂದ ನೀವು ಕಂಡಿಡಿಬೋದು ಹೇಗೆ ಯಾವ ಥರಪ್ಪ ಅಂದರೆ ಐ ಹ್ಯಾಮ್ ಹಿಯರ್ ಇದು ಯಾವ ಥರ ಕೋಡ್ ಮಾಡಿದರೆ ಎನ್ ಇ ಎಮ್ ಐ ಡಿ ಎ ಅಂತ ಮಾಡಿದ್ದಾರೆ ಸೊ ನೋಡಿರಿ ಇಲ್ಲಿ ಇಲ್ಲಿಯೂ ಐ ಕಾಮನ್ ಇದೆ ಇಲ್ಲಿಯೂ ಐ ಕಾಮನ್ ಇದೆ ಇಲ್ಲಿ ಕೂಡ ಎನ್ ಕಾಮನ್ ಇದೆ ಇಲ್ಲಿ ಕೂಡ ಎನ್ ಕಾಮನ್ ಕಾಮನ್ ಇದೆ ಹಾಗಾಗಿ ನಾವು ಐನ ಏನಂತ ಕೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂತ ಕೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಏನಪ್ಪಾ ಅಂದರೆ ಸ್ಟೇಟ್ಮೆಂಟ್ ಒಂದು ಮತ್ತು ಎರಡು ಕೂಡ ಸಫಿಶಿಯಂಟ್ ಆಗುತ್ತೆ ಏನಕ್ಕೆಂದರೆ ಎಣ್ಣು ಕಂಡು ಹಿಡಿಯೋಕ್ಕೆ ಹಾಗಾದರೆ ಉತ್ತರ ಏನಾಗುತ್ತೆ ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಟುಗೆದರ್ ಆರ್ ಸಫಿಶಿಯಂಟು ಅನ್ಸರ್ದ ಕ್ವಶನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಒನ್ ಫೋರ್ತ್ ಆಫ್ ಎ ಸರ್ಟನ್ ನಂಬರ್ ಎಕ್ಸೀಡ್ಸ್ ವೈ ಒನ್ ಫಿಶ್ ಒನ್ ಫಿಫ್ತ್ ಆಫ್ ಇಟ್ಸ್ ಸಕ್ಸೀಡಿಂಗ್ ನಂಬರ್ ಬೈ ತ್ರೀ ಫೈಂಡ್ ದ ಒರಿಜಿನಲ್ ನಂಬರ್ ಸೊ ನಾಲ್ಕನೇ ಭಾಗ ಆಫ್ ಒಂದು ಸಂಖ್ಯೆ ಅದೇನು ಮಾಡುತ್ತಪ್ಪ ಅಂದರೆ ಐದನೇ ಒಂದು ಭಾಗ ಆಫ ಭಾಗ ಅದರ ಸಕ್ಸೀಡಿಂಗ್ ನಂಬರ್ ಅಂದರೆ ಅದರ ನೆಕ್ಸ್ಟ್ ನಂಬರ್ನ ಮೂರನ್ನ ಕ್ರಾಸ್ ಮಾಡುತ್ತೆ ಹಾಗಾದರೆ ಒರಿಜಿನಲ್ ನಂಬರ್ ಏನು ಅಂತ ಕೇಳಿದರೆ ಒನ್ ಫೋರ್ತ್ ನಾವೇನು ಮಾಡೋಣ ಲೆಟ್ ಎಕ್ಸ್ ಬಿ ದ ಒರಿಜಿನಲ್ ನಂಬರ್ ಅಂತ ತೊಗೊಳ್ಳೋಣ ಸೊ ನಮಗೇನು ಹೇಳಿದ್ದಾರೆ ಒನ್ ಫೋರ್ತ್ ಆಫ್ ಎ ಸಟನ್ ನಂಬರ್ ಲೆಟ್ ಎಕ್ಸ್ ಬಿ ದ ಒರಿಜಿನಲ್ ನಂಬರ್ ಅಂತ ತೊಗೊಂಡ್ರೆ ಎಕ್ಸ್ ಬೈ ಫೋರ್ ಈಸ್ ಈಕ್ವಲ್ ಟು ಎಕ್ಸ್ ಬೈ ಫೋರ್ ನಂಬರ್ ಎಕ್ಸಿಟ್ಸ್ ಒನ್ ಫಿಫ್ತ್ ಆಫ್ ಸಕ್ಸಿಡಿಂಗ್ ನಂಬರ್ ಬೈ ತ್ರೀ ಅಂದರೆ ಏನು ಎಕ್ಸ್ ಬೈ ಫೋರ್ ಮೈನಸ್ ಸಕ್ಸಿಡಿಂಗ್ ನಂಬರ್ ಏನಾಗುತ್ತೆ ಎಕ್ಸ್ ಪ್ಲಸ್ ಒನ್ ಬೈ ಫೈವ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ತ್ರೀ ಆಗುತ್ತೆ ನೋಡಿರಿ ಒನ್ ಫೋರ್ತ್ ಆಫ್ ಎ ಸರ್ಟನ್ ನಂಬರ್ ಎಕ್ಸ್ ಎಕ್ಸಿಟ್ಸ್ ಒನ್ ಫಿಫ್ತ್ ಆಫ್ ದ ಸಕ್ಸಿಡಿಂಗ್ ನಂಬರ್ ಬೈ ತ್ರೀ ಸೊ ಎಕ್ಸ್ ಬೈ ಫೋರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಫೈ ಈಸ್ ಈಕ್ವಲ್ ಟು ತ್ರೀ ಹಾಗಾದರೆ ಒರಿಜಿನಲ್ ನಂಬರ್ ಅಂದರೆ ಎಕ್ಸ್ ಎಷ್ಟು ಅಂತ ಕಂಡುಹಿಡಬೇಕು ಇಲ್ಲಿ ನೋಡಿರಿ ಡಿನಾಮಿನೇಟ್ರ್ ಯಾವುದು ಎರಡೂ ಕಾನ್ಸ್ಟೆಂಟ್ ಇಲ್ಲ ಹಾಗಾಗಿ ಡಿನಾಮಿನೇಟ್ರ್ ನಾವು ಸೇವ್ ಮಾಡ್ಕೋಬೇಕು ಇಲ್ಲಿ ಫೋರ್ ಇದೆ ಮತ್ತು ಫೈ ಇದೆ ಡಿನಾಮಿನೇಟ್ರನ್ನ ಯಾವ ಥರ ನೀವು ಸೇವ್ ಮಾಡ್ತೀರಪ್ಪ ಎಲ್ ಸಿ ಎಮ್ ತೊಗೋಬೇಕು ಫೋರು ಮತ್ತು ಫೈದು ಎಲ್ ಸಿ ಎಮ್ ತೊಗೊಂಡ್ರೆ ಎಷ್ಟಾಗುತ್ತೆ ನಿಮಗೆ ಟ್ವೆಂಟಿ ಆಗುತ್ತೆ ಸೊ ಇಲ್ಲಿ ಫೋರ್ ಇದೆ ಟ್ವೆಂಟಿ ಆಗಬೇಕಂದ್ರೆ ಇಂಟು ಎಷ್ಟು ಮಲ್ಟಿಪ್ಲೈ ಮಾಡ್ತೀರಾ ಇಂಟು ಫೈವ್ ಮಾಡ್ತೀರಾ ಅದಕ್ಕೆ ಫೈವ್ ಎಕ್ಸ್ ಆಗುತ್ತೆ ಇಲ್ಲಿ ಫೈವ್ ಇದೆ ಇಂಟು ಟ್ವೆಂಟಿ ಆಗಬೇಕಂದ್ರೆ ಎಷ್ಟು ಮಲ್ಟಿಪ್ಲೈ ಮಾಡ್ತೀರಾ ಇಂಟು ಫೋರ್ ಇಂಟು ಮಾಡ್ತೀರಾ ಫೋರ್ ಇಂಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ತ್ರೀ ಆಯಿತು ಸೊ ನೋಡಿರಿ ನ್ಯೂಮರೇಟಲ್ಲಿ ಏನಾಗುತ್ತೆ ಅಂದರೆ ಫೈವ್ ಎಕ್ಸ್ ಮೈನಸ್ ಫೋರ್ ಇಂಟು ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಇಂಟು ಮೈನಸ್ ಫೋರ್ ಇಂಟು ಒನ್ ಮೈನಸ್ ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ಸೊ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಏನಾಗುತ್ತಪ್ಪ ಐದು ಎಕ್ಸಲ್ಲು ಫೋರ್ ಎಕ್ಸ್ ಹೋದರೆ ನಾಲ್ಕು ಎಕ್ಸ್ ಹೋದರೆ ಎಕ್ಸ್ ಆಗುತ್ತೆ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಇಪ್ಪತ್ತು ಆ ಕಡೆ ಹೋದರೆ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಟ್ವೆಂಟಿ ಇಂಟು ತ್ರೀ ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಿಮಗೆ ಟಿ ಬರುತ್ತೆ ಸೊ ನೋಡಿರಿ ಎಕ್ಸ್ ಮೈನಸ್ ಫೋರ್ ಈಕ್ವಲ್ ಟು ಸಿಕ್ಸ್ಟಿ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟಿ ಪ್ಲಸ್ ಫೋರ್ ಸಿಕ್ಸ್ಟಿ ಫೋರ್ ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತಪ್ಪ ಅಂದರೆ ಸಿಕ್ಸ್ಟಿ ಫೋರ್ ಆಗುತ್ತೆ ಸೊ ಇದನ್ನು ಆಪ್ಷನ್ ವೆರಿಫಿಕೇಶನ್ ಥ್ರೂ ಯಾವ ಥರ ಮಾಡ್ಬೋದು ಸೊ ನೋಡಿರಿ ಒನ್ ಫೋರ್ತ್ ಆಫ್ ಎ ಸರ್ಟನ್ ನಂಬರ್ ಒನ್ ಫಿಫ್ತ್ ಆಫ್ ದ ಸಕ್ಸೀಡಿಂಗ್ ನಂಬರ್ ಅಂದರೆ ಫಸ್ಟ್ ನಿಮ್ಗೆ ಏನು ಕೇಳಿದರೆ ಒರಿಜಿನಲ್ ನಂಬರ್ ಕೇಳಿದರೆ ಹಾಗಾದರೆ ಇದರಲ್ಲಿ ಯಾವುದು ನಾಲ್ಕರಿಂದ ಡಿವೈಡ್ ಆಗುತ್ತೆ ಅಂತ ನೋಡಬೇಕು ಸೊ ಫಸ್ಟ್ ನೋಡಿರಿ ಸಿಕ್ಸ್ಟಿ ಫೋರ್ ನಾಲ್ಕರಿಂದ ಡಿವೈಡ್ ಆಗುತ್ತಾ ಆಗುತ್ತೆ ನಾಲ್ಕೊಂದಲೇ ನಾಲ್ಕೊಂದಲೇ ನಾಲ್ಕು ಹದಿನಾರು ನಾಲ್ಕಲೆ ಅರುವತ್ತ್ನಾಲ್ಕು ಆಗುತ್ತೆ ನಲ್ವತ್ನಾಲ್ಕು ಕೂಡ ಆಗುತ್ತೆ ಇವೆರಡು ಆಪ್ಷನ್ ಆಯಿತು ನೆಕ್ಸ್ಟ್ ಐವತ್ನಾಲ್ಕು ಆಗಲ್ಲ ನಾಲ್ಕೊಂದಲೇ ನಾಲ್ಕೊಂದ್ಲೇ ಹದಿನಾಲ್ಕು ಉಳಿತಿದ್ದು ಆಗೋಲ್ಲ ಐವತ್ತೊಂಬತ್ತು ಕೂಡ ಆಗಲ್ಲ ನೆಕ್ಸ್ಟ್ ನಿಮಗೆ ಉಳಿಯೋದು ಒನ್ ಫಿಫ್ತ್ ಆಫ್ ಇಟ್ ಸರ್ಟ್ ಸಕ್ಸೀಡಿಂಗ್ ನಂಬರ್ ಅಂತ ಕೇಳಿದರೆ ಒನ್ ಫಿಫ್ತ್ ಸಕ್ಸೀಡಿಂಗ್ ನಂಬರ್ ಅಂದರೆ ಸಿಕ್ಸ್ಟಿ ಫೋರ್ ಇದ್ದಿದ್ದು ಸಿಕ್ಸ್ಟಿ ಫೈವ್ ಆಗುತ್ತೆ ಫೋರ್ಟಿ ಫೋರ್ ಇದ್ದಿದ್ದು ಫೋರ್ಟಿ ಫೈ ಆಗುತ್ತೆ ಸೊ ಸಕ್ಸ್ಟಿಡಿಂಗ್ ನಂಬರು ಫೈವಿಂದ ಡಿವೈಡ್ ಆಗುತ್ತೆ ನೋಡಿರಿ ಎರಡೂ ಕೇಸಲ್ಲಿ ಕೂಡ ಫೈಯಿಂದ ಡಿವೈಡ್ ಆಗುತ್ತೆ ಸೊ ಇನ್ ಕೇಸ್ ಇದೇನಾದರೂ ಫೋರ್ಟಿ ಫಿಫ್ಟಿ ಫೋರ್ ಬೇರೆ ಇದು ನಿಮಗೆ ಡಿವೈಡ್ ಆಗಲಿಲ್ಲ ಅಂದರೆ ಇದೇ ಆಪ್ಷನ್ ಹಾಕಿತ್ತು ಬಟ್ ಇಲ್ಲಿ ಎರಡೂ ಕೂಡ ಡಿವೈಡ್ ಆಗುತ್ತೆ ಈ ಟೈಮಲ್ಲಿ ನೀವೇನು ಏನು ಮಾಡಬೇಕಂದ್ರೆ ಸಿಕ್ಸ್ಟಿ ಫೋರ್ ಬೈ ಫೋರ್ ಮಾಡಿರಿ ಮೈನಸ್ ಸಿಕ್ಸ್ಟಿ ಫೈವ್ ಬೈ ಫೈವ್ ಮಾಡಿರಿ ಸಿಕ್ಸ್ಟಿ ಬೈ ಫೋರ್ ಫೋರ್ ಮಾಡಿದರೆ ಸಿಕ್ಸ್ಟೀನ್ ಬರುತ್ತೆ ಸಿಕ್ಸ್ಟಿ ಫೈವ್ ಬೈ ಫೈವ್ ಮಾಡಿದರೆ ಐದೊಂದ್ಲೇ ಐದೊಂದಲೇ ಒಂದು ಉಳಿತು ಹದಿನೈದು ಆಯಿತು ಐದು ಮೂರಲೇ ಹದಿನಾರು ಮೈನಸ್ ಮೂರು ಮಾಡಿದರೆ ಹದಿಮೂರು ಮಾಡಿದರೆ ಮೂರು ಬರುತ್ತೆ ಅದೇ ಥರನಾಗೆ ನೋಡಿರಿ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಫೋರ್ ಮಾಡಿರಿ ಮೈನಸ್ ನಲ್ವತ್ತೈದು ಬೈ ಐದು ಮಾಡಿರಿ ನಾಲ್ಕು ಒಂದಲೇ ನಾಲ್ಕು ಹನ್ನೊಂದಲೆ ಹನ್ನೊಂದು ಆಯಿತು ಐದು ಐದು ಒಂಬತ್ತಲೆ ಸೊ ನೀವು ಹನ್ನೊಂದರೊಳಗೆ ಒಂಬತ್ತು ಕಳೆದ್ರೆ ಎಷ್ಟು ಉಳಿಯತ್ತಪ್ಪ ಎರಡು ಉಳಿಯುತ್ತೆ ಬಟ್ ನಮ್ಮ ಕಂಡೀಷನ್ ಏನಿದೆ ತ್ರೀ ಬರಬೇಕು ಬಟ್ ಇಲ್ಲಿ ಟೂ ಬಂದಿದೆ ಹಾಗಾದರೆ ಆಪ್ಷನ್ ಏನಾಗುತ್ತೆ ಸಿಕ್ಸ್ಟಿ ಫೋರ್ ಆಗುತ್ತೆ ಫೋರ್ಟಿ ಫೋರ್ ಆಗಲ್ಲ ಸೊ ಈ ಥರ ನೀವು ಆಪ್ಷನ್ ವೆರಿಫಿಕೇಷನ್ ತ್ರೂನು ಮಾಡಬಹುದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಆಫ್ಟರ್ ಮೀಟಿಂಗ್ ಆ್ಯಂಡ್ ಆಕ್ಸಿಡೆಂಟ್ ಟ್ರೈನ್ ಸ್ಟಾರ್ಟ್ಸ್ ಮೂವಿಂಗ್ ಆಟ್ ಟೂ ಥರ್ಡ್ ಆಫ್ ಇಟ್ಸ್ ಸ್ಪೀಡ್ ಡ್ಯೂ ಟು ದಿಸ್ ಇಟ್ ಈಸ್ ಫೋರ್ಟಿ ಫೈವ್ ಮಿನಿಟ್ಸ್ ಲೇಟ್ ಫೈನ್ ದ ಒರಿಜಿನಲ್ ಟೈಮ್ ಆಫ್ ದ ಜರ್ನಿ ಬಿಹೈಂಡ್ ದ ಪಾಯಿಂಟ್ ಆಫ್ ಆ್ಯಕ್ಸಿಡೆಂಟ್ ಸೊ ಏನಪ್ಪ ಅಂದರೆ ಒಂದು ಟ್ರೈನ್ ಹೋಗ್ತಿರುತ್ತೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆದಮೇಲೆ ಏನಾಗುತ್ತಪ್ಪ ಅಂದರೆ ಟ್ರೈನು ಟೂ ತರ್ಡ್ಸ್ ಆಫ್ ಇಷ್ಟು ಒರಿಜಿನಲ್ ಸ್ಪೀಡ್ ಒರಿಜಿನಲ್ ಸ್ಪೀಡ್ ಎಷ್ಟಿತ್ತಲ್ಲ ಅದರ ಮೂರನೇ ಎರಡು ಭಾಗ ಹೋಗುತ್ತೆ ಹಾಗಾಗಿ ಆ ಟ್ರೈನ್ ಏನಾಗುತ್ತೆ ಅಂದರೆ ನಲವತ್ತೈದು ನಿಮಿಷ ಲೇಟಾಗಿ ಹೋಗುತ್ತೆ ಹಾಗಾದರೆ ಒರಿಜಿನಲ್ ಟೈಮ್ ಎಷ್ಟು ತೊಗೋತಿತ್ತು ಅದು ಆ್ಯಕ್ಸಿಡೆಂಟ್ ಆಕ್ಕಿಂತ ಮುಂಚೆ ಆ ಸ್ಟೇಷನ್ ಮುಟ್ಟಕ್ಕೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಮಗೊಂದು ಫಾರ್ಮುಲಾ ಗೊತ್ತಿದೆ ಇಲ್ಲಿ ಏನಪ್ಪ ಅಂದರೆ ಡಿಸ್ಟೆನ್ಸ್ ಸೇಮ್ ಇದೆ ಬಟ್ ಸ್ಪೀಡ್ ಮತ್ತು ಟೈಮ್ ಅಷ್ಟೇ ವೇರಿಯೇಷನ್ ಆಗಿದೆ ಹಾಗಾದರೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಡಿಸ್ಟೆನ್ಸ್ನ ಕಂಪ್ಯಾರಿಸನ್ ಮಾಡಬೇಕು ಸೊ ನೋಡಿರಿ ಏನಂದರೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇನ್ ಟು ಟೈಮ್ ಸೊ ಬಿಫೋರ್ ಆ್ಯಕ್ಸಿಡೆಂಟ್ನ ನಾವು ಏನು ಮಾಡೋಣ ಸ್ಪೀಡ್ನ ಎಸ್ ಅಂತ ತೊಗೊಳ್ಳೋಣ ಟೈಮ್ನ ಟಿ ಅಂತ ತೊಗೊಳ್ಳೋಣ ಸೊ ಆಫ್ಟರ್ ಆ್ಯಕ್ಸಿಡೆಂಟ್ ಸ್ಪೀಡ್ ಏನಾಗುತ್ತಪ್ಪ ಟೂ ಬೈ ತ್ರೀ ಎಸ್ ಆಗುತ್ತೆ ಯಾಕಂದರೆ ಆಲ್ರೆಡಿ ಹೇಳಿದ್ದಾರೆ ಟೂ ಥರ್ಡ್ ಆಫ್ ಇಸ್ ಸ್ಪೀಡ್ ಅಂತ ಟೈಮ್ ಎಷ್ಟಾಗುತ್ತೆ ಇಂಟು ಟಿ ಪ್ಲಸ್ ಎಷ್ಟು ಮಿನಿಟ್ಸ್ ಜಾಸ್ತಿ ಆಗುತ್ತೆ ಫೋರ್ಟಿ ಫೈವ್ ಮಿನಿಟ್ಸ್ ಜಾಸ್ತಿ ಆಗುತ್ತೆ ಸೊ ನೋಡಿರಿ ಡಿಸ್ಟೆನ್ಸ್ ಇಲ್ಲೂ ಸೇಮ್ ಇದೆ ಇಲ್ಲೂ ಸೇಮ್ ಇದೆ ಹಾಗಾದರೆ ನಾವು ಎರಡೂ ಕಂಪ್ಯಾರಿಸನ್ ಮಾಡ್ಬೋದು ಎಸ್ ಇನ್ ಟಿ ಈಸ್ ಈಕ್ವಲ್ ಟು ಟೂ ಬೈ ತ್ರೀ ಎಸ್ ಇಂಟು ಟಿ ಪ್ಲಸ್ ಫೋರ್ಟಿ ಫೈ ಆಗುತ್ತೆ ಸೊ ನೋಡ್ರಿ ಇ ಎಸ್ ಇ ಎಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿಯತ್ತಪ್ಪ ಅಂದರೆ ಟಿ ಟೂ ಬೈ ತ್ರೀ ಇಂಟು ಟಿ ಆಗುತ್ತೆ ಟೂ ಬೈ ತ್ರೀ ಇಂಟು ಟಿ ಮಾಡಿದರೆ ಟೂ ಬೈ ತ್ರೀ ಇಂಟು ಟೂ ಆಗ ಟಿ ಆಗುತ್ತೆ ಪ್ಲಸ್ ಫೋರ್ಟಿ ಫೈ ಇಂಟು ಟೂ ಬೈ ತ್ರೀ ಆಗುತ್ತೆ ಮೂರು ಒಂದಲೇ ಮೂರು ಹದಿನೈದುಲೇ ಸೊ ಏನು ಉಳಿಯತ್ತಪ್ಪ ಅಂದ್ರೆ ಇಲ್ಲಿ ಟೀ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಟಿ ಪ್ಲಸ್ ಐದು ಹದಿನೈದರಲ್ಲೇ ಮೂವತ್ತು ತರ್ಟಿ ಮಿನಿಟ್ಸ್ ಹೊಳೀತು ಸೊ ಇಲ್ಲಿ ಟಿ ಇದೆ ಇಲ್ಲಿ ಟೂ ಬೈ ತ್ರೀ ಇದೆ ಟೂ ಬೈ ತ್ರೀ ಟಿ ಇದೆ ಇದು ದೊಡ್ದಿದೆ ಇದು ಚಿಕ್ಕದಿದೆ ನಾನು ಇದನ್ನು ಈ ಕಡೆ ಕಳಿಸ್ತೀನಿ ಮೈನಸ್ ಆಗುತ್ತೆ ಟಿ ಮೈನಸ್ ಟೂ ಬೈ ತ್ರೀ ಈಸಿಕ್ವಲ್ ಟು ತರ್ಟಿ ಮಿನಿಟ್ಸ್ ಆಗುತ್ತೆ ಸೊ ಇಲ್ಲಿ ಎಲ್ ಸಿ ಎಮ್ ತೊಗೊಂಡಾಗ ಬೇಸ್ ತ್ರೀ ಆಗುತ್ತೆ ಇಲ್ಲೇನು ಬರುತ್ತಪ್ಪ ತ್ರೀ ಟಿ ಮೈನಸ್ ಟೂ ಟಿ ಈಸ್ ಈಕ್ವಲ್ ಟು ತರ್ಟಿ ಆಗುತ್ತೆ ಟಿ ಬೈ ತ್ರೀ ಇಕ್ವಲ್ ಟು ತರ್ಟಿ ಮಿನಿಟ್ಸ್ ಆಯಿತು ಸೊ ಟಿ ಈಕ್ವಲ್ ಟು ಏನಾಗುತ್ತೆ ತರ್ಟಿ ಇಂಟು ತ್ರೀ ನೈಂಟಿ ಮಿನಿಟ್ಸ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ನೈಂಟಿ ಮಿನಿಟ್ಸ್ ಆಗುತ್ತೆ ಸೊ ಈ ಥರದ ಪ್ರಾಬ್ಲಮ್ಸು ಕೊಡ್ತಾರೆ ಆ ಟೈಮಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ನ ಕಂಪ್ಯಾರಿಸನ್ ಮಾಡಿರಿ ಯಾಕಂದರೆ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆ ಸ್ಪೀಡ್ ಮತ್ತು ಟೈಮ್ ವೇರಿಯೇಷನ್ ಮಾತ್ರ ಚೇಂಜ್ ಆಗಿದೆ ಈ ಥರ ನೀವು ಡಿಸ್ಟೆನ್ಸ್ನ ಕಂಪ್ಯಾರಿಸನ್ ಮಾಡಿದಾಗ ನಿಮ್ಮ ಡೈರೆಕ್ಟ್ ಟೈಮ್ ಸಿಕ್ಬಿಡುತ್ತೆ ಇಲ್ಲಿ ಟೈಮ್ ಎಷ್ಟು ತಗೊಳುತ್ತಪ್ಪ ಅಂದರೆ ನೈಂಟಿ ಮಿನಿಟ್ಸ್ ತೆಗೆದುಕೊಳ್ಳುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಫಾಲೋವಿಂಗ್ ಸೊ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಬೇಕು ಫಸ್ಟ್ ಏನಿದೆ ಎ ಒನ್ ಒನ್ ಸಿ ತ್ರೀ ನೆಕ್ಸ್ಟ್ ಏನಿದೆ ಇ ಫೈವ್ ಜಿ ಸೆವೆನ್ ನೆಕ್ಸ್ಟ್ ಏನಿದೆ ಐ ನೈನ್ ಕೆ ಲೆವೆನ್ ಸೊ ನೆಕ್ಸ್ಟ್ ಟರ್ಮ್ನ ಕೇಳಿದ್ದಾರೆ ಸೊ ನೋಡಿರಿ ಜಸ್ಟ್ ಆಬ್ಸರ್ವ್ ಮಾಡಿರಿ ಎ ಒನ್ ನಾವು ಕೋಡಿಂಗ್ ಡಿಕೋಡಿಂಗಲ್ಲಿ ಏನು ಏನಂತ ಕೋಡ್ ಮಾಡ್ತೀವಿ ಒನ್ ಅಂತ ಕೋಡ್ ಮಾಡ್ತೀವಿ ಎ ಒನ್ ಬರೆದಿದ್ದಾರೆ ಇಲ್ಲಿ ನೆಕ್ಸ್ಟ್ ಏನಿದೆ ಸಿ ತ್ರೀ ಸಿನ ನಾವು ತ್ರೀ ಅಂತ ಕೋಡ್ ಮಾಡ್ತೀವಿ ಸಿ ತ್ರೀ ಇದೆ ನೆಕ್ಸ್ಟ್ ಏನು ಮಾಡಿದರೆ ಫೋರ್ ಬಿಟ್ಟಿದ್ರೆ ಫೈವ್ ಓನ್ಲಿ ಆರ್ಡ್ ನಂಬರ್ಸ್ನ ತೊಗೊಂಡಿದ್ದಾರೆ ಇ ಫೈವ್ ಇನ್ನ ನಾವು ಫೈವ್ ಅಂತ ಕೋಡ್ ಮಾಡ್ತೀವಿ ಜಿನ ಸೆವೆನ್ ಅಂತ ಕೋಡ್ ಮಾಡ್ತೀವಿ ಅದೇ ಥರ್ನಾಗ ಐನ ಲೆವೆನ್ ಅಂತ ಕೆನ ಐನ ನೈನ್ ಅಂತ ಕೆನ ಲೆವೆನ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲ ಏನು ಮಾಡಿದರೆ ಸಮಸ್ಯೆ ಬೆಸ ಸಂಖ್ಯೆಗಳನ್ನು ತೊಗೊಂಡಿದ್ದಾರೆ ಸೊ ಹಾಗಾದರೆ ನೆಕ್ಸ್ಟ್ ಬರುವಂಥ ಟರ್ಮ್ ಕೂಡ ಏನಂದರೆ ಬೆಸ ಆಗಿರಬೇಕು ಕೆ ಲೆವೆನ್ ನೆಕ್ಸ್ಟ್ ಎಲ್ ಟ್ವೆಲ್ ಬರುತ್ತೆ ಎಮ್ ತರ್ಟೀನ್ ಬರುತ್ತೆ ಹಾಗಾದರೆ ನೆಕ್ಸ್ಟ್ ಟರ್ಮ್ ಏನು ಬರುತ್ತಪ್ಪ ಎಮ್ ತರ್ಟೀನ್ ಎನ್ ಫೋರ್ಟೀನ್ ಆಗುತ್ತೆ ಹೂ ಫಿಫ್ಟೀನ್ ಆಗುತ್ತೆ ಎಮ್ ತರ್ಟೀನ್ ಓ ಫಿಫ್ಟೀನ್ ಆಗಬೇಕು ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಇಲ್ಲೇನು ಮಾಡಿದರೆ ಬೆಸ ಸಂಖ್ಯೆಗಳನ್ನು ತೊಗೊಂಡಿದರೆ ಆಮೇಲೆ ಆಟ್ ಡಿಜಿಟ್ಸ್ನ ತೊಗೊಂಡಿದ್ದಾರೆ ಸೊ ಆಸ್ ಆ ಥರದೊಳಗೆ ಈ ಸೀರೀಸ್ ಬಂದಿದೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಎಮ್ ತರ್ಟೀನ್ ಓ ಫಿಫ್ಟೀನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ರಾಶಿ ಸೈಕಲ್ ಆಟ್ ಟ್ವೆಲ್ ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ಅವರ್ ಆ್ಯಂಡ್ ವಾಕ್ಸ್ ಫೋರ್ ಕಿಲೋಮೀಟ್ರ್ ಪರ್ ಅವರ್ ಟು ಕವರ್ ಅ ಡಿಸ್ಟೆನ್ಸ್ ಆಫ್ ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟರ್ ಸೀಟೇಕ್ಸ್ ಏಯ್ಟ್ ಪಾಯಿಂಟ್ ಫೈವ್ ಅವರ್ಸ್ ಟು ಏಟ್ ಪಾಯಿಂಟ್ ಫೈವ್ ಅವರ್ಸ್ ಹೌ ಮೆನಿ ಕಿಲೋಮೀಟರ್ಸ್ ಡಿಡ್ ಸಿ ಕವರ್ ಆನ್ ಫುಟ್ ಅಂತ ಕೇಳಿದ್ದಾರೆ ಸೊ ರಾಶಿ ಅನ್ನೋಳು ಏನು ಮಾಡ್ತಾಳೆ ಅಂದರೆ ಹನ್ನೆರಡು ಕಿಲೋಮೀಟ್ರ್ ಪರ್ ಅವರ್ನ ಸೈಕಲ್ ಹೊಡಿತಾಳೆ ನಾಲ್ಕು ಕಿಲೋಮೀಟರ್ ಪರ್ ಅವರ್ ನಡ್ಕೊಂಡು ಹೋಗ್ತಾಳೆ ಅವಳು ಟೋಟಲ್ ಆಗಿ ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟ್ರ್ ಏನು ಮಾಡ್ತಾಳಪ್ಪ ಅಂದರೆ ಏಟ್ ಪಾಯಿಂಟ್ ಫೈವ್ ಅವರ್ಸ್ ಒಳಗೆ ಕವರ್ ಮಾಡ್ತಾಳೆ ಹಾಗಾದರೆ ಎಷ್ಟು ಕಿಲೋಮೀಟರ್ಸ್ನ ಅವಳು ನೆಡ್ಕೊಂಡೇ ಹೋದ್ಲು ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡೋಣ ಅಂದ್ರಲ್ಲಿ ಲೆಟ್ ಎಕ್ಸ್ ಪಿ ದ ಟೈಮ್

ಇಲ್ಲಿ ಟೈಮ್ ಏನಾಗುತ್ತೆ ಅಂದರೆ ಎಕ್ಸ್ ಬೈ ಫೋರ್ ಪ್ಲಸ್ ಸಿಕ್ಸ್ಟಿ ಸಿಕ್ಸ್ ಎಕ್ಸ್ ಸಿಕ್ಸ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಟ್ವೆಲ್ ಇಸ್ ಈಕ್ವಲ್ ಟು ಎಷ್ಟು ಅವರ್ ಜರ್ನಿ ಮಾಡ್ತಾಳೆ ಅವಳು ಏಯ್ಟ್ ಪಾಯಿಂಟ್ ಫೈವ್ ಅವರ್ ಜರ್ನಿ ಮಾಡ್ತಾಳೆ ಸೊ ನೋಡಿರಿ ಡಿನಾಮಿನೇಟರ್ ಸೇಮ್ ಇಲ್ಲ ನಾವು ಡಿನಾಮಿನೇಟ್ರನ್ನ ಕಾನ್ಸ್ಟೆಂಟ್ ಮಾಡಬೇಕು ಎಲ್ ಸಿ ಎಮ್ ತೊಗೋತೀವಿ ಫೋರ್ ಮತ್ತು ಟ್ವೆಲ್ದು ಎಲ್ ಸಿ ಎಮ್ ಏನಾಗುತ್ತೆ ಟ್ವೆಲ್ವೇ ಆಗುತ್ತೆ ಯಾಕಂದರೆ ಫೋರ್ ಮಲ್ಟಿಪ್ಲೈ ಫೋರ್ ಮಲ್ಟಿಪ್ಲಿಕೇಶನ್ ಏನಂದರೆ ಫೋರ್ ಮಲ್ಟಿಪ್ಲೈ ಏನಪ್ಪ ಅಂದರೆ ಟ್ವೆಲ್ವ್ ಹಾಗಾಗಿ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ ಟ್ವೆಲ್ವ್ ಆಗುತ್ತೆ ಸೊ ಎಲ್ ಸಿ ಎಮ್ ಏನಾಯ್ತು ಇಲ್ಲಿ ಟ್ವೆಲ್ವ್ ಆಯಿತು ಸೊ ಫೋರಿಗೆ ಎಷ್ಟು ಇಂಟು ಮಾಡಿದ್ರೆ ಟ್ವೆಲ್ ಬರುತ್ತೆ ಇಂಟು ತ್ರೀ ಮಾಡಿದ್ರೆ ಟ್ವೆಲ್ ಬರುತ್ತೆ ಈ ಕಡೆದು ಸೇಮ್ ಇರುತ್ತೆ ಸಿಕ್ಸ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಏಟ್ ಪಾಯಿಂಟ್ ಫೈವ್ ಅವರ್ಸ್ ಆಯಿತು ಸೊ ನೋಡ್ರಿ ಇಲ್ಲಿ ತ್ರೀ ಎಕ್ಸ್ ಇದೆ ಇಲ್ಲಿ ಮೈನಸ್ ಇದೆ ಏನಾಗುತ್ತಪ್ಪ ಟೂ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಸಿಕ್ಸ್ ಇದೆ ಸೊ ಇಲ್ಲಿ ಏಯ್ಟ್ ಪಾಯಿಂಟ್ ಫೈವ್ ಇದೆ ಇಲ್ಲಿ ಟ್ವೆಲ್ವ್ ಇದೆ ಕಡೆ ಬಂದರೆ ಇಲ್ಲಿ ಡಿವಿಷನ್ ಇದ್ದಿದ್ದು ಆ ಕಡೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಏಟ್ ಪಾಯಿಂಟ್ ಫೈವ್ ಇಂಟು ಟ್ವೆಲ್ವನ್ನ ಏಟ್ ಪಾಯಿಂಟ್ ಫೈ ಇಂಟು ಟೂ ಇಂಟು ಸಿಕ್ಸ್ನ ಮಾಡ್ತೀನಿ ಸೊ ಏಟ್ ಪಾಯಿಂಟ್ ಫೈ ಇಂಟು ಟೂ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಸೆವೆಂಟೀನ್ ಬರುತ್ತೆ ಸೆವೆಂಟೀನ್ ಇಂಟು ಸಿಕ್ಸ್ ಮಾಡಿದಾಗ ಎಷ್ಟು ಬರುತ್ತೆ ಒನ್ ಜೀರೋ ಟೂ ಬರುತ್ತೆ ಹದಿನೇಳು ಆರು ಹದಿನೇಳು ಹದಿನೇಳೆ ನೂರ ಎರಡು ಆಗುತ್ತೆ ಸೊ ನೋಡಿರಿ ಇಲ್ಲೇನಾಯಿತು ಟೂ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಸಿಕ್ಸ್ ಇಕ್ವಲ್ ಟು ಒನ್ ಜೀರೋ ಟು ಆಯಿತು ಟೂ ಎಕ್ಸ್ ಇಕ್ವಲ್ ಟು ಏನಾಗುತ್ತಪ್ಪ ಒನ್ ಜೀರೋ ಟೂ ಮೈನಸ್ ಸಿಕ್ಸ್ಟಿ ಸಿಕ್ಸ್ ಆಗುತ್ತೆ ನೂರ ಹನ್ನೆರಡರಲ್ಲಿ ನೀವು ಸಿಕ್ಸ್ಟಿ ಸಿಕ್ಸ್ನ ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ ಮೂವತ್ತಾರು ಒನ್ ಜೀರೋ ಟು ಮೈನಸ್ ಸಿಕ್ಸ್ಟಿ ಸಿಕ್ಸ್ ಹನ್ನೆರಡರೊಳಗೆ ಆರು ಹೋದರೆ ಆರು ಕೈಲ ಬಂತು ಒಂದು ತರ್ಟಿ ಸಿಕ್ಸ್ ಉಳಿಯತ್ತೆ ನಿಮಗೆ ಸೊ ಟು ಎಕ್ಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಆದರೆ ಎಕ್ಸ್ ಇಕ್ವಲ್ ಟು ಏನಾಗುತ್ತೆ ಏಯ್ಟೀನ್ ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ ಆದಾಗ ಹಾಗಾದರೆ ಅವಳು ಎಷ್ಟು ಕಿಲೋಮೀಟ್ರ್ ನೆಡ್ಕೊಂಡೇ ಹೋಗ್ತಾಳಪ್ಪ ಏಯ್ಟೀನ್ ಕಿಲೋಮೀಟ್ರ್ ನೆಡ್ಕೊಂಡೇ ಹೋಗ್ತಾಳೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಈ ಥರನಾದರೂ ಮಾಡ್ಬೋದು ಅಥವಾ ಇಲ್ಲಿ ನೀವು ಟೈಮ್ ಕಂಪ್ಯಾರಿಸನ್ ಕೂಡ ಮಾಡ್ಬೋದು ನೋಡಿರಿ ಆಪ್ಷನ್ ಒನ್ನ ತೊಗೊಳ್ಳೋದು ನಾವು ಟ್ವೆಂಟಿ ಫೋರ್ ಕಿಲೋಮೀಟರ್ ಅವ್ಳು ನಡ್ಕೊಂಡು ಹೋಗ್ಲ ಹಾಗಾದರೆ ಟ್ವೆಂಟಿ ಫೋರ್ ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಾಲ್ಕು ನಾಲ್ಕರಲ್ಲಿ ಆರು ಕಿಲೋ ಆರು ಅವರ್ ಆಯಿತು ನೆಕ್ಸ್ಟು ಅರುವತ್ತಾರಲ್ಲಿ ನೀವು ನಾ ಇಪ್ಪತ್ತ್ನಾಲ್ಕನ್ನು ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ ನಿಮಗೆ ನಲ್ವತ್ತೆರಡು ಉಳಿಯುತ್ತೆ ಹನ್ನೆರಡು ಮೂರಲೆ ಮೂವತ್ತಾರು ಸೊ ಸಿಕ್ಸ್ ಪ್ಲಸ್ ನೈನ್ ಆಲ್ಮೋಸ್ಟ್ ನೈನ್ ಅವರ್ ಆಯಿತು ಹಾಗಾಗಿ ಈ ಆಪ್ಷನ್ ಆಗಲ್ಲ ನೆಕ್ಸ್ಟ್ ತರ್ಟಿ ಸಿಕ್ಸ್ ನೋಡಿರಿ ತರ್ಟಿ ಸಿಕ್ಸ್ ಬೈ ಫೋರ್ ಮಾಡಿದ್ರೆ ಎಷ್ಟಾಯಿತು ನಾಲ್ಕೊಂದ್ಲೇ ನಾಲ್ಕು ಒಂಬತ್ತಲೇ ಇದು ಆಲ್ರೆಡಿ ನೈನ್ ಅವರ್ ಆಯಿತು ಹಾಗಾದರೆ ಈ ಆಪ್ಷನ್ ಕೂಡ ಆಗಲ್ಲ ನೆಕ್ಸ್ಟ್ ನೋಡಿರಿ ತರ್ಟಿ ಅವರ್ಸ್ನ ತೊಗೊಳ್ರಿ ತರ್ಟಿ ಅವರ್ಸ್ ನಡ್ಕೊಂಡು ಹೋದ್ರೆ ಅವಳಿಗೆ ಎಷ್ಟು ಅವರ್ ಬೇಕಾಗುತ್ತಪ್ಪ ಸೆವೆನ್ ಪಾಯಿಂಟ್ ಫೈವ್ ಅವರ್ ಆಯಿತು ಸೊ ಇನ್ನು ಉಳಿದಿರೋ ಒನ್ ಅವರು ಒನ್ ಅವರಲ್ಲಿ ಎಷ್ಟು ಹೋಗ್ಬೋದು ಬರೀ ಹನ್ನೆರಡು ಕಿಲೋಮೀಟ್ರ್ ಹೋಗ್ಬೋದು ಬಟ್ ತರ್ಟಿ ಸಿಕ್ಸ್ ಕಿಲೋಮೀಟ್ರನ್ನ ರೀಚ್ ಆಗಲ್ಲ ಹಾಗಾದರೆ ಈ ಆಪ್ಷನ್ ಕೂಡ ಆಗಲ್ಲ ನೆಕ್ಸ್ಟ್ ಉಳಿದಿರೋವಂಥದ್ದು ಯಾವುದು ಏಯ್ಟೀನ್ ಕಿಲೋಮೀಟ್ರ್ ಈ ಆಪ್ಷನ್ ಖಂಡಿತ ಆಗೇ ಆಗುತ್ತೆ ಸೊ ಈ ಥರ ನೀವು ಎಕ್ಸಾಮಿನೇಷನಲ್ಲಿ ಆಪ್ಷನ್ ಎಲಿಮಿನೇಷನ್ ಕೂಡ ಮಾಡ್ಬೋದು ಅಥವಾ ಟ್ರೆಡಿಷನಲ್ ಮೆಷ್ ಮೆಥಡಲ್ಲಾದರೂ ಮಾಡಿರಿ ಬಟ್ ಕನ್ವೀನಿಯೆಂಟಾಗಿ ನೀವು ಆಪ್ಷನ್ ವೆರಿಫಿಕೇಷನ್ ಥ್ರೂ ಹೋಗೋದ್ರಿಂದ ನಿಮಗೆ ಟೈಮ್ ಸೇವಿಂಗ್ಸ್ ಆಗುತ್ತೆ ಹಾಗಾಗಿ ಹೆಚ್ಚು ಕ್ವಶನ್ಸನ್ನು ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನ್ನು ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು